good morning. ಕರ್ನಾಟಕ ಎಸ್ ಶ್ರುತಿ ಹರಿಹರನ್ ವಿರುದ್ಧ ಮಾನನಷ್ಟ ಮೊಕದ್ದಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ಅರ್ಜುನ್ ಸರ್ಜಾ ಅರ್ಜಿ ವಿಚಾರವಾಗಿ ತೀರ್ಪು ಹೊರಬೀಳಲಿದೆ. ಇಂದು ಮಧ್ಯಂತರ ತೀರ್ಪನ್ನ ಕೊಡಲಿದೆ ಸಿಟಿ ಸಿವಿಲ್ ಕೋರ್ಟ್. ಶ್ರುತಿ ಹರಿಹರನ್ ವಿರುದ್ಧ ಅರ್ಜುನ್ ಸರ್ಜಾ ಮಾನನಷ್ಟ ಮೊಕದ್ದಮೆ ಹಾಕಿದ್ದಾರೆ. ಸರ್ಜಾ ಅವರ ಅರ್ಜಿ ವಿಚಾರವಾಗಿ ಇವತ್ತು ಮಧ್ಯಂತರ ತೀರ್ಪು ಹೊರಬೀಳಲಿದೆ. ನಿರ್ಬಂಧಕಾಜ್ಞೆ ವಿಧಿಸಬೇಕೇ ಬೇಡವೇ ಅಂತ ತೀರ್ಪು ಹೊರಬೀಳಲಿರುವಂತದ್ದು ಸಿಟಿ ಸಿವಿಲ್ ಕೋರ್ಟ್ನಿಂದ. ಅರ್ಜುನ್ ಸರ್ಜಾ ಪರ ವಾದವನ್ನ ಮಂಡಿಸಿದ್ದಾರೆ ಶ್ಯಾಮ್ ಸುಂದರ್. ಶ್ರುತಿ ಫೇಸ್ಬುಕ್ ಪೋಸ್ಟ್ ಬಗ್ಗೆ ಕೂಡ ಉಲ್ಲೇಖಿಸಿದ್ದಾರೆ ವಕೀಲರು. ಶ್ರುತಿ ಹರಿಹರನ್ ಸ್ಯಾಂಡಲ್ವುಡ್ನಲ್ಲಿ ಬೇಡಿಕೆ ಇಲ್ಲದ ನಟಿ, ಪ್ರಚಾರಕ್ಕಾಗಿ ನಟಿ ಶ್ರುತಿ ಹರಿಹರನ್ ಆರೋಪ ಮಾಡ್ತಾ ಇದ್ದಾರೆ. ಶ್ರುತಿ ಹರಿಹರನ್ಗೆ ನಿರ್ಬಂಧಕಾಜ್ಞೆ ವಿಧಿಸುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅವರ ಫೇಸ್ಬುಕ್ ಪೋಸ್ಟ್ ಬಗ್ಗೆ ವಕೀಲರು ಅಲ್ಲಿ ಮೆನ್ಷನ್ ಮಾಡಿರುವಂಥದ್ದು, ಮಾನಹಾನಿಯಾಗುವಂತಹ ಹೇಳಿಕೆಯನ್ನು ಶ್ರುತಿ ಕೊಡದಂತೆ ನಿರ್ಬಂಧ ಹೇರಬೇಕು ಅನ್ನುವಂಥದ್ದು ಸರ್ಜಾಪರ ವಕೀಲರ ಮನವಿಯಾಗಿದೆ. ಈ ಪ್ರಕಾರ ಯಾವ ರೀತಿಯಾದಂತಹ ತೀರ್ಪು ಬರುತ್ತೆ ಅಂತ ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ. ಮಧ್ಯಂತರ ತೀರ್ಪು ಸಿಟಿ ಸಿವಿಲ್ ಕೋರ್ಟ್ನಿಂದ ಇವತ್ತು ಹೊರಬೀಳಲಿದೆ. ಸರ್ಜಾ ಏನು ಮಾನಹಾನಿ ಮೊಕದ್ದಮೆಯನ್ನು ಹೂಡಿದ್ದಾರೆ ಶ್ರುತಿ ವಿರುದ್ಧವಾಗಿ, ಆ ವಿಚಾರದ ಬಗ್ಗೆ ಇವತ್ತು ತೀರ್ಪು ಹೊರಬೀಳಲಿರುವಂಥದ್ದು.